ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಮುಕ್ತಾಯ ಆಗಿದೆ ಬಟ್ ಅಂಶಗಳಂತೂ ಕೂಡ ವಾದ ಬಲವಾಗಿತ್ತು ಇನ್ನು ಇಲ್ಲಿ ರಂಗನಾಥ್ ರೆಡ್ಡಿ ಕೂಡ ವಾದವನ್ನು ಮಾಡುತ್ತಿದ್ದಾರೆ ರವಿಶಂಕರ್ ಪರವಾಗಿ ಆದರೆ ರವಿಶಂಕರ್ ಚಾಲಕನಾದರೂ ಕೂಡ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದಾನೆ ಕೊಲೆ ಪ್ರಕರಣದಲ್ಲಿ ಅವನು ಸ್ಟಾರ್ಟಿಂಗ್ ಇಂದ ಹಿಡಿದು ಕಿಡ್ನಾಪ್ ಇಂದ ಅಂದ್ರೆ ಚಿತ್ರದುರ್ಗದಿಂದ ಅವನು ಕರ್ಕಂ ಬರುವವರೆಗೂ ಕರ್ಕೊಂ ಬಂದು ಇಲ್ಲಿ ಹೊರದು ಸಾಯಿಸಿ ಹೆಣ ಬೀಸಾಕುವವರೆಗೂ ಅವನ ಪಾತ್ರ ಇದೆ ಅಂತ ಹೇಳಿ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಿದ್ದಾರೆ ಅಂದ್ರೆ ಆರಂಭದಿಂದ ಅಂತ್ಯದವರೆಗೂ ಇವನ ಪಾತ್ರ ಅಲ್ಲಿದೆ ಅಂತ ಹೇಳಿ ಇನ್ನು ದೀಪಕ್ ಏನಿದ್ದಾರೆ ದೀಪಕ್ಗೆ ಬೇಲ್ ಕೊಡಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಈತ ದೀಪಕ್ ಯಾರು ಹೇಳಿ ಮುನಿರತ್ನ ಇದ್ದಾರಲ್ವಾ ಅವರ ಸಂಬಂಧಿ ಇವನು ದೀಪಕ್ ಅವನು ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು ಅಂದ್ರೆ ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಆತ ಅವತ್ತು ಕೊಲೆ ಮಾಡುವ ಸಂದರ್ಭದಲ್ಲಿ ಇದ್ದರೂ ಕೂಡ ಅವನ ಒಂದು ಭಾಗಿಯಾಗುವಕ್ಕೆ ಇರಲಿಲ್ಲ ಅನ್ನುವಂತದ್ದು ಅರ್ಥ ಅಷ್ಟೇ ನೋಡಿ ರವಿಶಂಕರ್ ಬಟ್ಟೆಯಲ್ಲೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ ಯಾರು ಡ್ರೈವರ್ ಚಿತ್ರದುರ್ಗದಿಂದ ಕರ್ಕೊಂಬಂದನಲ್ಲ ಅವನ ಬಟ್ಟೆಯಲ್ಲಿ ಈ ನಾಗರಾಜು ಲಕ್ಷ್ಮಣ್ ಅವರಿಗೆ ಜಾಮೀನು ಕೊಡಬೇಡಿ ರವಿಶಂಕರ್ಗೂ ಕೂಡ ಕೊಡಬೇಡಿ ಅಂದ್ರೆ ಇವರ ಪಾತ್ರ ಏನಿದೆ ಅನ್ನುವಂತದ್ದು ಗೊತ್ತಾಗ್ತಿದೆ ನಮಗೆ A13 ದೀಪಕ್ ಜಾಮೀನು ಕೊಡಬಹುದು ಎಸ್ಪಿಪಿ ಅವರು ಹೇಳಿದ್ದಿದ್ರು ಅಂದ್ರೆ ಇವನ ಪಾತ್ರ ಜಾಸ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಪವಿತ್ರಗೌಡ ದರ್ಶನ್ ನಾಗರಾಜು ಲಕ್ಷ್ಮಣ್ ಇವರಿಗೆ ನೀವು ಜಾಮೀನು ಕೊಡಬೇಡಿ ನೋಡಿ ರವಿಶಂಕರನ ಬಟ್ಟೆ ಮೇಲೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ ಅಂದ್ರೆ ಈ ರವಿಶಂಕರ್ ಕೂಡ ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾನೆ ಅಂತ ಅರ್ಥ ಅಲ್ವಾ ರಕ್ತ ಅಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಇದು ಇವನ ಪಾತ್ರ ಕೂಡ ಬಿಗಿನಿಂಗ್ ಇಂದ ಇದೆ ಎಂಡ್ ವರೆಗೂ ಅವನಿಗೆ ಜಾಮೀನು ಕೊಡಬೇಡಿ ಬಟ್ ಈಗ ದೀಪಕ್ಗೆ ಜಾಮೀನು ಆಸೆ ಚಿಗುರುಡಿತಾ ಇದೆ ಅಂದ್ರೆ ಎಲ್ಲವೂ ಕೂಡ ಇಲ್ಲಿ ಅವರವರ ಪಾತ್ರದ ಮೇಲೆ ಹೋಗ್ತಾ ಇದೆ ನೋಡಿ ರವಿಶಂಕರ್ದು ಏನು ಪಾತ್ರ ಇಲ್ಲ ಅಂತ ಆರಂಭದಲ್ಲಿ ಅವನು ಬರೀ ಡ್ರೈವರ್ ಅಷ್ಟೇ ಅಲ್ಲಿಂದ ಚಿತ್ರದುರ್ಗದಿಂದ ಕರ್ಕೊಂಬಂದ ಬಾಡಿಗೆ ಮೇಲೆ ಇನ್ನಿಬ್ಬರನ್ನ ಅವ್ರ ಫ್ರೆಂಡ್ಸ್ ಹಾಕೊಂಡ ರಘು ಕೂಡ ಜೊತೆಗಿದ್ದ ಅಷ್ಟೇ ಇವರು ಪಟ್ಟಣಗೆರೆ ಶೆಡ್ಗೆ ಬಿಟ್ಟರು ಆಮೇಲೆ ಇವ್ರನ್ನ ಕೊಲೆ ಒಪ್ಕೊ ಅಂತ ಹೇಳಿದ್ರಂತೆ ಇವರು ಸರೆಂಡರ್ ಆಗಲಿಲ್ಲ ಆಮೇಲೆ ವಾಪಸ್ ಬಂದ್ರಂತೆ ಇವರು ಹಂಗೆ ಹೇಳಿದ್ರಲ್ಲ ಆದರೆ ಇವಂದು ಕೂಡ ಕೊಲೆಯಲ್ಲಿ ಪಾತ್ರ ಇದೆ ಕಿಡ್ನಾಪ್ ಮಾಡಿಕೊಂಡು ಇವನನ್ನು ಕರೆತರಲಾಗಿದೆ ಗೊತ್ತಿದ್ರೂ ಕೂಡ ಯಾಕಂದರೆ ಚಿತ್ರದುರ್ಗದ ಡಿಬಾ ಸಂಘದ ಅಧ್ಯಕ್ಷ ಏನಿದ್ದಾರೆ ರಘು ಅವನೆಲ್ಲ ಹೇಳಿದ್ದಾನೆ ಮೊದಲೇ ಹಿಂಗಿದೆ ಹಿಂಗಿದೆ ಅಂತೇಳಿ ಗೊತ್ತಿದ್ದು ಕೂಡ ಇವನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ಅವನ ಕೂಡ ಜೊತೆ ಸೇರಿಕೊಂಡು ಇದು ಕೂಡ ಅವನ ಪಾತ್ರದ ಬಗ್ಗೆ ತೋರಿಸುತ್ತೆ ಹಾಗಾಗಿ ಅದರ ಜೊತೆಗೆ ಮತ್ತು ರಕ್ತದ ಕಲೆ ಹೇಗೆ ಬಂತು ಅವನಿಗೆ ಅವನ ಬಟ್ಟೆಯಲ್ಲಿ ಇದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಆತನಿಗೆ ಬೇಲ್ ಕೊಡಬಾರ್ದು ಅಂಥೇಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು ಈಗ ರವಿಶಂಕರ್ ಪಾತ್ರದ ಬಗ್ಗೆ ನೋಡಿ ಇಲ್ಲಿ ಈ ಮೂರು ಜನಕ್ಕೆ ಮೊನ್ನೆ ಬೇಲ್ ಸಿಕ್ತಲ್ವಾ ತುಮಕೂರಿಂದ ಏನು ಆಚೆ ಬಂದರು ಮೂರು ಜನ ಕೇಸನ್ನು ನಾವೇ ಮಾಡಿದ್ದೀವಿ ಕೊಲೆ ಮಾಡಿದ್ವಿ ಅಂತ ಒಪ್ಕೊಂಡಂಥವ್ರು ಅವರು ಹೊರಗಡೆ ಬಂದ ಮೇಲೆ ಇವರು ಉಳಿದಂಥ ಆರೋಪಿಗಳಿಗೆ ಆಸೆ ಚಿಗುರುಡಿತಾ ಇದೆ ನಮಗೂ ಸಿಗ್ಬೋದು ಅಂತೇಳಿ ಅವ್ರದ್ದೇನೋ ಆವತ್ತು ಪಾತ್ರ ಇರಲಿಲ್ಲ ಅವರು ಬರೀ ಹೆಣ ಸಾಗಿಸ್ಲಿಕ್ಕೆ ಅಷ್ಟೇ ಬಂದಿದ್ದರು ಅಥವಾ ಹೋಗಿ ಸರೆಂಡರ್ ಆದರು ಅದಕ್ಕೆ ಅವ್ರಿಗೆ ಜಾಮೀನು ಸಿಕ್ತು ಎಲ್ಲವನ್ನ ಪರಿಗಣಿಸಿ ಅಲ್ಲಿ ಸ್ಟೇಟ್ಮೆಂಟು ಅಂದರೆ ಉಳಿದಂಥ ಆರೋಪಿಗಳು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಪ್ರತ್ಯಕ್ಷದರ್ಶಿಗಳು ಟೆಕ್ನಿಕಲ್ ಎವಿಡೆನ್ಸ್ಗಳು ಅವತ್ತು ಅವ್ರ ಸ್ಥಳದಲ್ಲಿದ್ದರ ಇಲ್ವ ಎಲ್ಲವನ್ನು ಪರಿಗಣನೆ ತೆಗೆದುಕೊಂಡು ಅವರಿಗೆ ಜಾಮೀನನ್ನು ಮಂಜೂರು ಮಾಡಲಾಯಿತು ಮೂರು ಜನ ಆರೋಪಿಗಳಿಗೆ ಕಾರ್ತಿಕ್ ನಿಖಿಲ್ ನಾಯಕ್ ಮತ್ತು ಕೇಶವಮೂರ್ತಿ ಬಟ್ ಈ 14 ಜನ ಆರೋಪಿಗಳಿದ್ದಾರಲ್ವಾ ಇವರಲ್ಲಿ ಮತ್ತೆ ಈಗ ಪ್ರತ್ಯೇಕ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಪ್ರಸನ್ನ ಕುಮಾರ್ ಅವರು ಹೇಳಿದರು ಎಲ್ಲರದೂ ಇಲ್ಲಿ ಪಾತ್ರ ಇದೆ ಅಂತ ಹೇಳಿ ಆದರೆ ದೀಪಕ್ ವಿಚಾರ ಅಂತ ಬಂದಾಗ
ದೀಪಕದು ಕೂಡ ಅಷ್ಟೊಂದು ಪಾತ್ರ ಇಲ್ಲ ಅವನು ಶೆಡ್ ಅಲ್ಲಿ ಇದ್ದರೂ ಕೂಡ ರೇಣುಕಾ ಸ್ವಾಮಿಗೆ ಹೊಳದಿಲ್ಲ ಅನ್ನುವಂತ ಅರ್ಥದಲ್ಲಿ ವಾದವನ್ನ ಮಂಡನೆ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ್ ನೋಡ್ತಾ ಇದ್ವಿ ಪ್ರಸನ್ನ ಕುಮಾರ್ ಅವರ ವಾದವನ್ನ ಬಹಳ ಬಲವಾದಂತ ವಾದ ನಾಗೇಶ್ವರ ವಾದಕ್ಕೆ ಕೌಂಟರ್ ಗಳನ್ನು ಕೊಡ್ತಾ ಅಂದ್ರೆ ಈ ಅಂಶಗಳನ್ನು ನೋಡ್ತಾ ಇದ್ರೆ ಬೇಲ್ ಸಿಗಬಹುದು ಅಥವಾ ಇಲ್ಲವಾ ಅನ್ನೋದಕ್ಕೆ ಕೆಲವೊಂದಿಷ್ಟು ಮುನ್ಸೂಚನೆಗಳು ಸಿಗ್ತಾ ಇದೆ ಅಂತ ಇವತ್ತು ನೋಡ್ತಾ ಇದ್ರೆ ಪ್ರಭು ಏನು ಎರಡೂ ಕಡೆಯಿಂದಲೂ ವಾದ ಮತ್ತು ಪ್ರತಿವಾದ ತುಂಬಾ ಸ್ಟ್ರಾಂಗ್ ಆಗಿ ನಡೀತಾ ಇರುವಂತದ್ದು ಒಂದು ಕಡೆ ಯಾವ ಕಾರಣಕ್ಕಾಗಿ ಈ ಜಾಮೀನನ್ನ ಕೊಡಬೇಕು ಇದರಲ್ಲಿ ಯಾರ ಪಾತ್ರ ಏನಿದೆ ಯಾವುದು ಇಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಾದಗಳು ನಡೀತಾ ಇದ್ರೆ ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನು ಮಾಡ್ತಾ ಇರುವಂತದ್ದು ಎಸ್ಪಿಪಿ ಆಗಿರುವಂತ ಪ್ರಸನ್ನ ಕುಮಾರ್ ಅವರು ಸಂಪೂರ್ಣವಾಗಿ ಇಂತಹ ಪ್ರಕರಣದಲ್ಲಿ ಯಾರ ಪಾತ್ರ ಅಂದ್ರೆ 17 ಜನ ಆರೋಪಗಳೇನಿದ್ದಾರೆ ಅವರಲ್ಲಿ ಇವರದ್ದು ಇಂಥದ್ದು A1 ಈ ಪಾತ್ರ A2 ಈ ಪಾತ್ರ A3 ಈ ಪಾತ್ರ A4 ಈ ಪಾತ್ರ ಸೊ ಇವೆಲ್ಲರೂ ಕೂಡ ಬೇಕಾಗಿರುವ ರೀತಿಯಲ್ಲಿ ಪೊಲೀಸರು ಅದಕ್ಕೆ ಪೂರಕವಾದ ದಾಖಲೆಗಳಿರ್ಬೋದು ಸಾಕ್ಷ್ಯಾಧಾರಗಳನ್ನ ಎಲ್ಲವನ್ನು ಕೂಡ ಕಲೆ ಹಾಕಿದ್ದಾರೆ ಮತ್ತೆ ದರ್ಶನ್ಗೆ ಜಾಮೀನನ್ನು ನೀಡಬಾರದು ಯಾಕೆ ಅನ್ನೋದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಅವರು ಒಂದಿಷ್ಟು ಮಾಹಿತಿಯನ್ನ ಸಾಕ್ಷ್ಯಾಧಾರಗಳನ್ನ ಉಲ್ಲೇಖವನ್ನು ಮಾಡಿ ಹೇಳಿರುವಂತದ್ದು ಆದ್ರೆ ಇದು ಕೂಡ ಆರೋಪಿಗಳ ವಿರುದ್ಧವಾಗಿ ಹೇಳಿಕೆಗಳಿಲ್ಲ 164ಗಳು ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾ ಇರುವಂತದ್ದು ಹೌದು ಅಲ್ಲಿ ಹೋಗಿದ್ದಾರೆ ಅದು ಸಿಸಿಟಿವಿ ಫುಟೇಜ್ ಇದೆ ಇದೆ ಕಾಲ್ ಡೀಟೇಲ್ಸ್ ತೆಗೆದಾಗ ಸಿಗೇ ಇರುತ್ತೆ ಎಲ್ಲವೂ ಕೂಡ ಸಿಗುತ್ತೆ ಬಟ್ ಅವ್ರು ಅಲ್ಲೇನು ಮಾಡಿಲ್ಲ ಅವ್ರು ಹೋಗಕ್ ಮುಂಚೆ ಅಲ್ಲೇನು ಮಾಡಲಾಗಿತ್ತು ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಏನು ಪೊಲೀಸರ ತನಿಖಾ ಭಾಗದ ಕೆಲವೊಂದು ಲೂಪ್ ಹೋಲ್ಸ್ ಗಳನ್ನ ಇಟ್ಕೊಂಡು ಜಾಮೀನನ್ನ ಪಡೆಯಲಿಕ್ಕೆ ದರ್ಶನ್ ಅವರ ಪರ ವಕೀಲರಾಗಿರುವಂತಹ ಸಿ ನಾಗೇಶ್ ಅವರು ಕೂಡ ವಾದ ಮಂಡನೆ ಮಾಡಿದ್ದಾರೆ ಇರುವಂತದ್ದು ನಿನ್ನೆ ಕೂಡ ಸುದೀರ್ಘವಾಗಿ ವಾದ ಮಂಡನೆ ನಡೆಸಲಾಗಿತ್ತು ಇವತ್ತು ಕೂಡ ಸುದೀರ್ಘವಾಗಿ ವಾದ ಮಂಡನೆ ನಡೀತಾ ಇರುವಂತದ್ದು ಆರ್ಗ್ಯುಮೆಂಟ್ ಸೊ ಅಂದ್ರೆ ಪರ ವಿರೋಧ ಎರಡೂ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ ಆದ್ರೆ ಎರಡೂ ಕಡೆ ವಾದ ವಿವಾದವನ್ನು ಕೇಳಿದ ನಂತರ ಕೋರ್ಟ್ ಜಾಮೀನನ್ನು ಕೊಡುತ್ತಾ ಕೊಡಲು ಅನ್ನಂತ ಕಾಯ್ದು ನೋಡಬೇಕಾಗುತ್ತೆ ಬಹುತೇಕವಾಗಿ ಕೊಲೆ ಪ್ರಕರಣ ಆಗಿರುವ ಹಿನ್ನೆಲೆಯಲ್ಲಿ ಜಾಮೀನು A1 A2 ದರ್ಶನ್ ಏನಿದೆ ಆತಮಸಾತನ ಇತರ ಕೆಲ ಸಾಕ್ಷ್ಯಗಳಿಗೆ ಸಿಗುವಂತದ್ದು ಸಾಕಷ್ಟು ಕಡಿಮೆ ರಿಜೆಕ್ಟ್ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಿ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡುವಂತದ್ದು ಆದ್ರೆ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಕೊಡಬೇಕಾ ಬೇಡ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ನಾವು ಪ್ರಭು ಅಂದ್ರೆ ಈಗ ನಾವು ನಾಗೇಶ್ವರ ವಾದವನ್ನು ಕೂಡ ನೋಡಿದ್ವಿ ದರ್ಶನ್ ಅವರ ಪಾತ್ರ ಇಲ್ಲವೇ ಇಲ್ಲ ಅಲ್ಲಿ ಶೂ ಮತ್ತೆ ಚಪ್ಪಲಿ ಅಲ್ಲಿ ಡಿಫ್ರೆನ್ಸ್ ಆಗಿರ್ಬೋದು ರಕ್ತದ ಕಲೆಗಳಾಗಿರ್ಬೋದು ಬಟ್ಟೆ ಒಣಗಾಕೋದಾಗಿರ್ಬೋದು ಬಟ್ ಅದಕ್ಕೆ ಪ್ರತಿಯೊಂದು ಕೌಂಟರ್ ಕೊಡ್ತಾ ಹೋದಾಗ ಅಲ್ಲಿ ಏನಿದೆಯೋ ಸ್ವೇಚ್ಛ ಹೇಳಲಿಕ್ಕೆ ದರ್ಶನ್ ಕೊಟ್ಟರು ಅದೇ ಆಯಾಮದಲ್ಲಿ ನಾವು ಅಲ್ಲಿ ಸ್ಥಳ ಮಹಜರ್ ಮಾಡಿದ್ದೇವೆ ಅನ್ನುವಂಥ ಪಾಯಿಂಟ್ ನಲ್ಲಿ ಹೇಳ್ತಾ ಇದ್ರು ಇವೆಲ್ಲವೂ ಕೂಡ ದರ್ಶನ್ ಮುಳುವಾಗುತ್ತಾ ಅಂತ ಹೇಳಿ ಸಂತೋಷ್ ಖಂಡಿತವಾಗಿ ಯಾಕಂತಂದ್ರೆ ಎಲ್ಲ ಒಂದ್ ಕಡೆ ಅವ್ರ ಪರವಾಗಿ ಮಿಸ್ಪ್ಲೇಸ್ ಆಗಿರ್ಬೋದು ಅಂದ್ರೆ ಬಟ್ಟೆಗಳಿರ್ಬೋದು ಶೂಗಳಿರ್ಬೋದು ಬ್ಲಡ್ ಇರ್ಬೋದು ಈ ತರ ಅಂದ್ರೆ ಯಾಕಂದ್ರೆ ಯಾರೋ ಚಿತ್ರದುರ್ಗದಲ್ಲಿ ಇದ್ದಂತ ಒಂದು RR ನಗರಕ್ಕೆ ಯಾಕೆ ಬರುತ್ತೆ ಬಡಂಗರ ಶೆಡ್ಗೆ ಯಾಕೆ ಬರುತ್ತೆ ಸೊ ಇವೆಲ್ಲವೂ ಪ್ರಶ್ನೆಗಳಾಗ್ತಾ ಹೋಗ್ತವೆ ಇಲ್ಲಿ ಹೀಗಾಗಿ ಅದಕ್ಕೆ ಬೇಕಾಗಿರುವಂತ ಪೂರಕ ಸಾಕ್ಷ್ಯಾಧಾರಗಳೇನಿದೆ ಅವೆಲ್ಲವನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಸಲ್ಲಿಕೆಯನ್ನು ಮಾಡಿದ್ರು ಮತ್ತು ನ್ಯಾಯಾಲಯ ಗಮನಕ್ಕೂ ಕೂಡ ಅದು ಇದೆ ಆ ಎಲ್ಲವ ಮಾಹಿತಿಗಳನ್ನು ಕೂಡ ಸಾಕ್ಷ್ಯಾಧಾರಗಳನ್ನು ಉಲ್ಲೇಖವನ್ನು ಮಾಡಿ ಕೊಡಲಾಗಿದೆ ಸೊ ಅಂದ್ರೆ ಇಲ್ಲಿ ಪ್ರತಿ ಹಂತದಲ್ಲೂ ಕೂಡ ದರ್ಶನ ಇನ್ವಾಲ್ವ್ಮೆಂಟ್ ಇದೆ ಏನು A1 ಇಂದ A17 ವರೆಗೆ ಏನಿದೆ ಅಲ್ಲಿವರೆಗೂ ಕೂಡ ದರ್ಶನ್ ಅವರೆಲ್ಲರ ಜೊತೆಯನ್ನು ಕೂಡ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಮತ್ತು ಹತ್ಯೆಯನ್ನ ಮಾಡಿದವರಲ್ಲೂ ಕೂಡ ಅವರ ಪಾತ್ರ ಎಷ್ಟು ಪ್ರಬಲವಾಗಿದೆ ಅನ್ನೋದನ್ನ SPP ಅವರು ತಮ್ಮ ವಾದ ಮಂಡನೆಯಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು ಅದರ ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ ಸೊ ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು ಡಿಜಿಟಲ್ ಎವಿಡೆನ್ಸ್ ಗಳಿರ್ಬೋದು ಫಿಸಿಕಲ್ ಎವಿಡೆನ್ಸ್ ಗಳಿರ್ಬೋದು ಐ ವಿಟ್ನೆಸ್ ಗಳಿರ್ಬೋದು ಸೊ ಇವೆಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡಿ ಅವರು ವಾದ ಮಂಡನೆಯನ್ನು ಮಾಡ್ತಾ ಇರುವಂತದ್ದು ಆದ್ರೆ ದರ್ಶನ್ ಪರ ವಕೀಲರು ಎಲ್ಲೂ ಕೂಡ ದರ್ಶನ್ ನ ಇನ್ವಾಲ್ವ್ಮೆಂಟ್ ಗಳಿಲ್ಲ ಅಂದ್ರೆ ಒಬ್ಬೊಬ್ಬ ಆರೋಪಿ ಒಂದೊಂದು ಕಡೆ ಹೋಗಿದ್ದ ಒಬ್ಬೊಬ್ಬ ಹೋಗಿದ್ದ ಇನ್ನೊಬ್ಬ ಕಬ್ಬಾಳಂಗೆ ಹೋಗಿದ್ದ ಇಂತ ಮೈಸೂರಿಗೆ ಹೋಗಿದ್ದ ಹೀಗೆ ಒಬ್ಬೊಬ್ರು ಬೇರೆ ಬೇರೆ ಕಡೆ ಇರೋದನ್ನ ಇಟ್ಕೊಂಡು ಅದರಿಂದ ಇಡೀ ಪ್ರಕರಣದಲ್ಲಿ ಒಬ್ರಿಗೊಬ್ರಿಗೆ ಸಂಬಂಧಗಳು ಇಲ್ಲ ಅನ್ನೋ ರೀತಿಯಲ್ಲಿ ದರ್ಶನ್ ಪರ ವಕೀಲರು ಕೂಡ ವಾದ ಮಂಡನೆಯನ್ನ ಮಾಡ್ತಾ ಇರುವಂತದ್ದು ವಾದ ಮಂಡನೆ ಮಾಡಿ ಜಾಮೀನ್ಗೆ ತೆಗೆದುಕೊಳ್ಳಿಕ್ಕೆ ಮನವಿಯನ್ನು ಮಾಡ್ತಾ ಇರುವಂತದ್ದು ಜಾಮೀನನ್ನು ಕೊಡಬೇಕು ಅಂತ ಅದೇ ವಾದಕ್ಕೆ ಪ್ರತಿವಾದವನ್ನ ಆಕ್ಷೇಪಣೆಗಳನ್ನ SPP ಅವರು ಕೂಡ ಸಲ್ಲಿಕೆಯನ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಸೊ ಜಾಮೀನು ಸಿಗುತ್ತಾ ಸಿಗಲ್ಲ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ